ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ವಿಡಿಯೋಸ್ ನ ನೋಡ್ಬೋದು. ಹಾಗೆ ಇವತ್ತು ಏನಂದ್ರೆ ವೆದರ್ ಚಿಲ್ಲಿದೆ, ಮಳೆ ಬರ್ತಾ ಇರೋದ್ರಿಂದ ಇವತ್ತು ಒಂದು ಪೊಂಗಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಹಾಗೆ ಹೆಲ್ದಿ ಕೂಡ. ಸೊ ನೋಡಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ಸಿಂಪಲ್ ಆಗಿ ಮಾಡ್ಬೋದು, ರುಚಿ ಅಂತೂ ಅದ್ಭುತವಾಗಿರುತ್ತೆ. ಸೊ ಇವತ್ತು ನಾನು ಯಾವ ರೀತಿ ಪೊಂಗಲ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡ್ತಿರಲ್ಲ, ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಇವಾಗ ನಾವು ವ್ಲಾಗ್ನ ಶುರು ಮಾಡೋಣ. ಇವತ್ತು ಮ್ಯಾಥ್ಸ್ ತುಷಾರ್ಗೆ, ಇವತ್ತು ಕೂಡ ನನಗೆ ಬೆಳಗ್ಗೆ ಬೇಗ ತಿಂಡಿ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮ್ಯಾಥ್ಸ್ ಅಂದರೆ ಗೊತ್ತಲ್ಲ, ಮಕ್ಕಳನ್ನ ಅವ್ರ ಸ್ಕೂಲ್ಗೆ ಹೋಗೋ ತನಕ ಪ್ರಿಪೇರ್ ಮಾಡ್ತಾನೆ ಇರಬೇಕಾದ್ರೆ ಸ್ವಲ್ಪ ನಮಗೂ ಟೆನ್ಷನ್ ಇರುತ್ತೆ, ಮಕ್ಕಳಿಗೂ ಕೂಡ ಟೆನ್ಷನ್ ಇರುತ್ತೆ. ಸೊ ಚೆನ್ನಾಗಿ ಮಾಡಲಿ ಅನ್ನೋದೊಂದು ನಮಗಿರುತ್ತೆ, ಇಷ್ಟೆಲ್ಲ ಹೇಳ್ಕೊಟ್ಟಿರ್ತೀವಿ ಮರಿಬಾರ್ದಲ್ಲ ಅನ್ನೋ ರೀಸನ್ಗೆ ಅವ್ರ ಸ್ಕೂಲ್ಗೆ ಹೋಗೋ ತನಕ ಹೀಗೆ ಮಾಡಬೇಕು, ರೀಡ್ ಮಾಡಿ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು, ಈ ಥರದ್ದೆಲ್ಲ ಹೇಳೋದಿರತ್ತಲ್ಲ. ಹಾಗಾಗಿ ಸ್ವಲ್ಪ ನಾನು ತುಷಾರ್ ಕಡೆಯೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಎಕ್ಸಾಮ್ ಟೈಮಲ್ಲಿ. ಸೊ ಲಾಸ್ಟ್ FE2ನಲ್ಲಿ 99% ಬಂದಿತ್ತು ತುಷಾರ್ಗೆ, ತುಂಬ ಖುಷಿ ಆಯಿತು. ಲಾಸ್ಟ್ ಅದಕ್ಕಿಂತ ಫಸ್ಟು 97 ಬಂದಿತ್ತು, ಈಗ ಲಾಸ್ಟ್ ಟೈಮು 99.6 ಬಂದಿದೆ, ತುಷಾರಿ ಟಾಪರ್ ಆಗಿದ್ದಿದ್ದು, ತುಂಬ ಖುಷಿಯಾಗುತ್ತೆ. ಸೊ ಹೇಳಿದ್ದನ್ನು ಈ ಥರ ಮಕ್ಕಳು ಕ್ಲೀನಾಗಿ ಕೇಳಿಸ್ಕೊಂಡಾಗ ಅದು ನೆನಪಲ್ಲಿ ಇರುತ್ತೆ. ಹಾಗಾಗಿ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ಹಾಗಾಗಿ ಅವನಿಗೆ ಜಾಸ್ತಿ ಮರೆಯೋಕ್ಕೆ ಚಾನ್ಸ್ ಸಿಗಲ್ಲ. ಹಾಗೆ ಇವತ್ತು ಕೂಡ ಎಕ್ಸಾಮ್ಗೆ ಅವನಿಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ, ಆದರೂ ಕೂಡ ನಾನು ಹೇಳ್ಕೊಡೋದು ನಮ್ಮ ಕರ್ತವ್ಯ, ನಾವು ಮಾಡಬೇಕು. ಹಾಗಾಗಿ ಇವತ್ತು ಅವನ್ನ ಪ್ರಿಪೇರ್ ಮಾಡಿ ಮ್ಯಾಥ್ಸ್ಗೆ ಪ್ರಿಪೇರ್ ಮಾಡಿ ಕಳಿಸಿದ್ದೀನಿ, ನೋಡೋಣ ಅವ್ರು ಬಂದು ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್ ಇದ್ದಿದ್ದಿನ ಗೊತ್ತಾಗುತ್ತೆ ಹೇಗೆ ಮಾಡಿದ್ದಾರೆ ಅಂತ. ಹಾಗೆ ಇವಾಗ ಅವ್ರಿಗೆ ನೋಡ ಹಾಲು ಮತ್ತು ಒಂದು ಬಾಳೆಹಣ್ಣು ತಿನ್ಕೊಂಡು ಹೋಗಿರೋದು, ಇವಾಗ ಅದನ್ನ ಕೈಲಿ ತಿಂಡಿ ಕೊಟ್ಟು ಕಳಿಸ್ತೀನಿ ತುಷಾರು ಕೂಡ. ಬನ್ನಿ ಇವಾಗ ಬೇಗ ಬೇಗ ತಿಂಡಿ ರೆಡಿ ಮಾಡಿಬಿಡೋಣ, ಹಾಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಒಂದು ಡಿಫ್ರೆಂಟ್ ಆದಂಥ ಟೇಸ್ಟಿ ಆದಂಥ ಪೊಂಗಲ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು 2 ಥರ 3 ಥರ ಪೊಂಗಲ್ ಮಾಡ್ಬೋದು, ಬಟ್ ಈ ರೀತಿ ಒಂದ್ಸತಿ ನೀವು ರೆಸಿಪಿನ ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಯಾವ ರೀತಿ ಪೊಂಗಲ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಪೊಂಗಲ್ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/2 ಗ್ಲಾಸಷ್ಟು ಹೆಸರು ಬೇಳೆ, ಹಾಗೆ 1/2 ಗ್ಲಾಸಷ್ಟು ರೈಸನ್ನು ತಗೊಂಡಿದ್ದೀನಿ. ಎರಡು ಈಕ್ವಲ್ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ ಪೊಂಗಲ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ನಾನು ಫಸ್ಟು ಅರ್ಧ ಗ್ಲಾಸ್ ಹೆಸರುಬೇಳೆನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೆಸರುಬೇಳೆ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ನಂತರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಅದಕ್ಕೆ ಅರ್ಧ ಗ್ಲಾಸಷ್ಟು ರೈಸನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನು ಕೂಡ ಚೆನ್ನಾಗಿ ಒಂದು ಎರಡರಿಂದ ಮೂರು ಸತಿ ವಾಶ್ ಮಾಡಿ ನೀರಲ್ಲಿ ನೆನೆಲಿಕ್ಕಿಟ್ಟಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬಿಡಿಸಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕಡ್ಡಿಯಷ್ಟು ಕರಿಬೇವು, ಹಾಗೆ ಎರಡು ಟೊಮೆಟೊ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಈ ಥರ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಳ್ಳೋದ್ರಿಂದ ಪೊಂಗಲ್ ಟೇಸ್ಟ್ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎರಡು ಹಸಿಮೆಣಸಿನ್ಕಾಯಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಜೀರಿಗೆ ಮತ್ತು ಕಾಳುಮೆಣಸು ಹಾಕೋದ್ರಿಂದ ಪೊಂಗಲ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಸ್ಟೌವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅರ್ಧ ಸ್ಪೂನ್ ನಾನು ಪೌಡರ್ ಮಾಡಲಿಕ್ಕೆ ಆ್ಯಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಸ್ಪೂನ್ ಜೀರಿಗೆನ ಒಗ್ಗರಣೆಗೂ ಕೂಡ ಆ್ಯಡ್ ಮಾಡಿದ್ದೀನಿ. ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಪೊಂಗಲ್ ನಮ್ಮ ಅಮ್ಮ ಮನೇಲಿ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಆ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಈರುಳ್ಳಿಯೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಜಜ್ಜಿಟ್ಕೊಂಡಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಅನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕ್ಲೀನಾಗಿ ಒಂದ್ಸತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಒಂದು ಕಡ್ಡಿಯಷ್ಟು ಕರಿಬೇವು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವೇನು ಮಿಕ್ಸಿ ಜಾರಲ್ಲಿ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಕಾಳುಮೆಣಸು ಹಾಗೆ ಜೀರಿಗೆ ಅದನ್ನು ಕೂಡ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಎಣ್ಣೆಲಿ ಒಂದ್ಸತಿ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಂಥ ಟೊಮೆಟೊನೂ ಕೂಡ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಪೊಂಗಲ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗತ್ತೆ. ನಂತರ ಇದಕ್ಕೆ ನಾವೀಗ ನೆನೆಸಿಟ್ಕೊಂಡಂಥ ಹೆಸರುಬೇಳೆ ಹಾಗೆ ಅಕ್ಕಿಯನ್ನು ಇವಾಗ ನಾನು ಒಗ್ಗರಣೆಗೇನೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಒಂದ್ಸತಿ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಹಾಗೆ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಒಗ್ಗರಣೆಯಲ್ಲೇ ಹೆಸರುಬೇಳೆ ಅಕ್ಕಿ ಎಲ್ಲನೂ ಕೂಡ ಚೆನ್ನಾಗಿ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಅಳತೆಗೆ ತಕ್ಕಷ್ಟು ನಾನಿಲ್ಲಿ ಅರ್ಧ ಲೋಟ ಹೆಸರುಬೇಳೆ ಅರ್ಧ ಲೋಟ ಅಕ್ಕಿ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಎರಡು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ. ನಾನಿಲ್ಲಿ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಇದನ್ನು ಕೂಗಿಸ್ಕೋಬೇಕಾಗತ್ತೆ. ಹೆಸರುಬೇಳೆ ಹಾಕಿರೋದ್ರಿಂದ ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಪೊಂಗಲ್ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ. ಇಲ್ಲಿ ನಾವು ಹೆಸರುಬೇಳೆ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದ್ರಿಂದ ನಾವು ಅಳತೆಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಪೊಂಗಲ್ ಟೇಸ್ಟು ಸಾಫ್ಟಾಗಿ ರುಚಿಯಾಗಿ ತುಂಬ ಚೆನ್ನಾಗಾಗತ್ತೆ. ಇಲ್ಲಿ ನಂದು ಕೂಡ ಟಿಫನ್ ರೆಡಿಯಾಗಿದೆ. ಇನ್ನು ಕುಕ್ಕರ್ ಸ್ವಲ್ಪ ತಣ್ಣಗಾಗಬೇಕು. ಇಲ್ಲಿ ಅರುಣ್ ಸ್ನಾನ ಮಾಡಿ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಈಗ ಪೂಜೆ ಆದಮೇಲೆ ಅರುಣ್ಗೆ ತಿಂಡಿ ಮಾಡಿಕೊಡ್ತೀನಿ. ಹಾಗೆ ತುಷಾರ್ಗೂ ಕೂಡ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಬೇಕು. ವೆದರ್ ನೋಡಿ ಎಷ್ಟು ಚಿಲ್ಲಾಗಿದೆ ಅಂದರೆ ಮಳೆ ಬರ್ತಾನೇ ಇತ್ತು ಲೈಟಾಗಿ. ಸೊ ಹಾಗಾಗಿ ನಾನು ಇವತ್ತು ಪೊಂಗಲ್ ಮಾಡಿದ್ದೀನಿ. ಈ ಥರ ಮಳೆ ಇರುವಾಗ ಅಥವಾ ಚಳಿಗಾಲದಲ್ಲಿ ಥಂಡಿ ಇರುವಾಗ ಈ ಥರ ಪೊಂಗಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಕುಕ್ಕರ್ ಮೂರು ವಿಷಲ್ ಆಗಿದೆ, ಸ್ಟೀಮ್ ಹೋಗಬೇಕು. ಸೊ ತುಂಬಾ ರುಚಿಯಾಗತ್ತೆ ಫ್ರೆಂಡ್ಸು. ನಾನು ಚಟ್ನಿ ಮಾಡೋಣ ಅಂದ್ಬಿಟ್ಟು ಕಾಯಿ ಹೊಡೆದ್ರೆ ಇದು ಕೊಬ್ಬರಿ ಆಗಿಬಿಟ್ಟಿತ್ತು. ಇನ್ನು ಈ ಕೊಬ್ಬರಿನ ನಾನು ಕಟ್ ಮಾಡಿ ಕಾಯಿ ಚಟ್ನಿ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಾಡಲಿಲ್ಲ. ಇವಾಗ ನೋಡಿ ಎರಡು ವಿಷಲ್ ಮೂರು ವಿಷಲ್ ಆಗಿದೆ, ಪೊಂಗಲ್ಲು ಸೂಪರಾಗಿ ಆಗಿದೆ. ಸುಮಾರು ಒಂದು ಎರಡು ಥರ ಮೂರು ಥರ ಪೊಂಗಲ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಸತಿನೂ ಕೂಡ ಬೇರೆ ಥರ ಪೊಂಗಲ್ ನಾನು ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ. ಇದು ಅಮ್ಮ ಮನೇಲಿ ಮಾಡೋ ರೀತಿ ಪೊಂಗಲ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಪದೇ ಪದೇ ಪೊಂಗಲ್ ಇದೇ ರೀತಿ ಮಾಡಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಪೊಂಗಲ್ ರೆಡಿ ಆಗಿದೆ. ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಉದುದ್ರಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ. ಹೆಸರುಬೇಳೆ ಸ್ವಲ್ಪ ಈಕ್ವಲ್ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಪೊಂಗಲ್ ಟೇಸ್ಟ್ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಪೊಂಗಲ್ ಮಾಡಬೇಕು ಅಂದರೆ ಇದೇ ರೀತಿ ಪದೇ ಪದೇ ಮಾಡಬೇಕು ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಇದ್ರ ಜೊತೆಯಲ್ಲಿ ಸ್ವಲ್ಪ ಚಟ್ನಿ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಚಟ್ನಿನೇ ಬೇಕು ಅಂತಿಲ್ಲ, ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಪೊಂಗಲ್ ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ತುಷಾರ್ಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು. ಈಗ ಟಿಫನ್ ಅರುಣ್ ಟಿಫನ್ ತಿನ್ಬಿಟ್ಟು ಅವ್ರು ಹೋಗ್ತಾ ಹಾಗೆ ಸ್ಕೂಲ್ ಹತ್ರ ಲಂಚ್ ಬ್ಯಾಗ್ ಕೊಟ್ಬಿಟ್ಟು ಹೋಗ್ತಾರೆ.
ಸೊ ಫೈನಲಿ ತುಷಾರ್ ಲಂಚ್ ಬ್ಯಾಗು ಕೂಡ ರೆಡಿ ಆಯಿತು. ಈಗ ನಾವು ಕೂಡ ಟಿಫನ್ ಮಾಡ್ತಿದ್ದೀವಿ, ಬನ್ನಿ ತಿಂಡಿ ತಿನ್ನೋಣ. ಚಟ್ನಿ ಮಾಡಿದ್ರ? ಚಟ್ನಿ ಮಾಡೋಣ ಅನ್ಕೊಂಡೆ. ಕಾಯಿ ಕೊಬ್ಬರಿ ಹಾಕ್ಬಿಟ್ಟಿತ್ತಲ್ಲ. ಸರಿ, ಇನ್ನು ಅದೆಲ್ಲ ಕಟ್ ಮಾಡಿ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ. ಚೆನ್ನಾಗಲ್ಲ ಹೊಸ ಟೇಸ್ಟ್ ಇದು? ಅಮ್ಮ ಮನೇಲಿ ಹಿಂಗೆ ಮಾಡೋದು, ಇಲ್ಲೆಲ್ಲ ಅಂತ ಸ್ವಲ್ಪ ತೆಲ್ಲು ಮಾಡ್ತಾರೆ. ಇದು ಬಿಸಿ ಬಿಸಿ ತಿನ್ನೋ ಚೆಂದ. ಫ್ರೆಂಡ್ಸ್, ಪೊಂಗಲ್ ಅಂತೂ ಸೂಪರ್ ಆಗಿತ್ತು. ನೀವು ಕೂಡ ಒಂದ್ಸತಿ ರೆಸಿಪಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಬರ್ತೀನಿ, ಇರಿ ಒಂದು ನಿಮಿಷ. ಫ್ರೆಂಡ್ಸ್, ಈಗ ಅರುಣ್ ಅಂಗಡಿಗೆ ಹೋಗಾಯಿತು, ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದಾರೆ. ತುಷಾರ್ಗೂ ಕೂಡ ತಿಂಡಿ ಕೊಟ್ಟು ಕಳಿಸಿದ್ದೀನಿ. ಸೊ ಇವಾಗ ಇನ್ನೇನು ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ನೋಡಿ ಕಂಪ್ಲೀಟ್ ಮಾಡ್ಕೋತೀನಿ. ಪೊಂಗಲ್ ಅಂತೂ ಸೂಪರ್ ಆಗಿತ್ತು ಫ್ರೆಂಡ್ಸ್. ಒಂದ್ಸತಿ ರೆಸಿಪಿನ ಟ್ರೈ ಮಾಡಿ. ಈ ಮಳೆಗಾಲಕ್ಕೆ ಈಗಂತೂ ವೆದರ್ ಇವತ್ತು ತುಂಬ ಚಿಲ್ಲಾಗಿದೆ. ಸೊ ಹಾಗಾಗಿ ಪೊಂಗಲ್ ಮಾಡಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಫ್ರೆಂಡ್ಸ್, ಈಗ ಟೈಮು 10 ಗಂಟೆ ಆಗ್ತಾ ಬಂತು, ಬಿಸಿಲೇ ಇಲ್ಲ, ಇವತ್ತು ಮಳೆ ಲೈಟಾಗಿ ಬರ್ತಾನೆ ಇದೆ. ಹಾಗಾಗಿ ಈ ವೆದರ್ಗೆ ಈ ಥರ ಪೊಂಗಲ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸತಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಅಂದರೆ ಮತ್ತೆ ಇದೇ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗೆಲ್ಲ ನೋಡ್ತಾ ಇದ್ದಾರೆ, ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಹಾಕೋ ಪ್ರತಿ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಫ್ರೆಂಡ್ಸ್, ಇದೊಂದು ಪುಟ್ಟು ವಿಡಿಯೋ ಆಗಿತ್ತು. ಮಾರ್ನಿಂಗ್ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಒಳ್ಳೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಈ ವೆದರ್ಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ತುಂಬ ಟೇಸ್ಟ್, ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇವಾಗ ಇನ್ನೇನು ಕೆಲಸ ಅಂದರೆ ಇದನ್ನೊಂಚೂರು ರೀಪಾಟ್ ಮಾಡಬೇಕು ಅಂತ. ಸ್ವಲ್ಪ ಇದು ಬೇರೆಲ್ಲ ಮೇಲೆ ಬಂದುಬಿಟ್ಟಿದೆ, ಸೊ ಇದಕ್ಕೆ ಮಣ್ಣು ಮತ್ತು ಜಾಗ ಸಾಕಾಗ್ತಾ ಇಲ್ಲ, ಹಾಗಾಗಿ ಇದನ್ನೊಂಚೂರು ರೀಪಾಟಿಂಗ್ ಮಾಡುತ್ತೆ. ಇವತ್ತು ಬೆಳಗಿನ ಕೆಲಸ ಮುಗಿಯುತ್ತೆ, ಸೊ ಈಗ ಈ ಕೆಲಸ ಮಾಡ್ಕೋತೀನಿ. ಹಾಗೆ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಂತೂ ತುಂಬ ಚೆನ್ನಾಗಿ ಬರ್ತಿದೆ. ಆ ಮನೆಯಲ್ಲಿ ಇದ್ದಾಗ ಹೊರಗಿಟ್ಟಿದ್ದೆ ಇದೊಂದು ಗಿಡನ, ಇನ್ನೊಂದು ಒಳಗಿಟ್ಟಿದ್ದೆ. ಇದನ್ನು ಈಗ ಇಲ್ಲಿ ಇಟ್ಟ ಮೇಲೆ ನೋಡಿ ಎಷ್ಟು ಗ್ರೀನರಿ ಆಗಿದೆ. ಇನ್ನು ಫುಲ್ಲು ಸುತ್ತ ಎಲ್ಲ ಕವಲು ಹೊಡಿತಾ ಇದೆ, ಕೆಳಗಡೆ ಇದು ಬೇರು ಮೇಲೆ ಬರ್ತಾ ಇದೆ. ಇದಕ್ಕೆ ಇನ್ನೂ ಸ್ವಲ್ಪ ಜಾಗ ಬೇಕು, ಹಾಗಾಗಿ ಸ್ವಲ್ಪ ಪಾಟ್ ರೀಪಾಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದನ್ನು. ಇವಾಗ ಈ ಕೆಲಸ ಕಂಪ್ಲೀಟ್, ಸೊ ಈ ಕೆಲಸ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹೋಗ್ಬಿಟ್ಬಲ್ಲ, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.